ನಾಳೆ ಬೆಂಗಳೂರಿನಲ್ಲಿ ಆಟೋಗಳು ಸಿಗೋದು ಡೌಟ್ ನಾಳೆ ಆಟೋ ರಸ್ತೆಗೆ ಇಳಿಯಲ್ಲ ಅಂತ ಸಂಘಟನೆಗಳು ಹೇಳ್ತಾ ಇದ್ದಾರೆ ಯಾಕೆಂದರೆ ಆಟೋ ಬಂದ್ಗೆ ಕರೆ ಕೊಡಲಾಗಿದೆ ಆಟೋ ಪ್ರಯಾಣಿಕರಿಗೆ ನಾಳೆ ಬಂದ್ ಬಿಸಿ ಬೈಕ್ ಟ್ಯಾಕ್ಸಿ ಬ್ಯಾನ್ಗೆ ಆಗ್ರಹಿಸಿ ಆಟೋ ಬಂದ್ಗೆ ಕರೆ ಕೊಡಲಾಗಿದೆ ನಾಳೆ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಗ್ರಹಿಸಿ ಈ ಮುಷ್ಕರ ಇಪ್ಪತ್ತೊಂದು ಆಟೋ ಯೂನಿಯನ್ಗಳಿಂದ ಈ ಬಂದ್ಗೆ ಕರೆ ಕೊಡಲಾಗಿದೆ ನಾಳೆ ಎರಡು ಲಕ್ಷದ ಹತ್ತು ಸಾವಿರ ಆಟೋಗಳು ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯಲ್ಲ ಆಟೋ ಸೇವೆ ಬಂದ್ ಮಾಡಿ ಸಿ ಎಂ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾಳೆ ಬೆಂಗಳೂರಿನಲ್ಲಿ ಆಟೋ ಬೇಕು ಅಂತ ನೀವೇನಾದರೂ ರಸ್ತೆಗೆ ಇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಆಟೋವನ್ನೇ ನಂಬಿಕೊಂಡಿರ್ತಕ್ಕಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ ಆಟೋ ಅಂದರೆ ಈಗ ಕೇವಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಅಂತಲೇ ಅಲ್ಲ ನೀವು ಬೆಳಗ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕೆ ಆರ್ ಮಾರ್ಕೆಟ್ಗೆ ಹೋದರೆ ಗೊತ್ತಾಗುತ್ತೆ ಆಟೋಗಳನ್ನು ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅಂತ ಇದು ಯಾವುದು ಸಿಗಲ್ಲ ಇವತ್ತು ಮಧ್ಯರಾತ್ರಿಯಿಂದಲೇ ಆಟೋ ಸಂಚಾರ ಇರೋಲ್ಲ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಬೇರೆ ಬೇರೆ ಊರಿಂದ ಬಂದು ಇಳಿತಾರೆ ಜನ ಬಸ್ಸಲ್ಲಿ ಟ್ರೈನಲ್ಲಿ ಬಟ್ ಆಟೋ ಸಿಗಲ್ಲ ನಾಳೆ ರಾತ್ರಿ ಹನ್ನೆರಡು ಗಂಟೆ ತನಕ ಆಟೋ ಸಂಚಾರ ಬಂದಿರುತ್ತೆ ಓಲಾ ಊಬರ್ನಲ್ಲೂ ನಿಮ್ಗೆ ಆಟೋ ಸೇವೆ ಸಿಗಲ್ಲ ಅಂದ್ರೆ ಓಲಾ ಊಬರ್ನಲ್ಲಿ ಬುಕ್ ಮಾಡ್ತಾ ಇದ್ರಲ್ಲ ಆಟೋಗಳು ಅದು ಸಿಗಲ್ಲ ನಾಳೆ ಬೆಂಗಳೂರಿನಲ್ಲಿ ಆಟೋ ಸೇವೆಯನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆಟೋ ಚಾಲಕರು ನಾವು ಭಾನುವಾರ ಮಧ್ಯರಾತ್ರಿಯಿಂದ ಸೋಮವಾರ ಮಧ್ಯರಾತ್ರಿವರೆಗೆ ಬಂದನ ಕರೆ ಕೊಟ್ಟಿದ್ದೇವೆ ಬಹುತೇಕ ಬೆಂಗಳೂರು ನಗರದ ಏನು ಅಕ್ರಮ ಬೈಕ್ ಟ್ಯಾಕ್ಸಿ ವಿರುದ್ಧ ನಮ್ಮ ಆಟೋ ಚಾಲಕರು ಇವತ್ತು ಆದಾಯಕ್ಕೆ ಧಕ್ಕೆಯಾಗಿರೋದಿಂದ ಎಲ್ಲ ಚಾಲಕರು ಸರ್ ರೋಸ ಹೊತ್ತೋಗಿದ್ದಾರೆ ಆದರೆ ಈ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇರೋದನ್ನು ನಾವು ಬಂದಿಗೆ ಅನಿವಾರ್ಯವಾಗಿ ಬಂದು ಹೋಗ್ಬೇಕಾಗಿದೆ ಮುಷ್ಕರಕ್ಕೆ ಹಾಗಾಗಿ ಸಂಪೂರ್ಣವಾಗಿ ಬಂದಿರ್ತದೆ ಅವತ್ತು ಎಲ್ಲ ಚಾಲಕರು ಭಾಗವಹಿಸ್ತಾರೆ ಸಿ ಎಂ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಅವತ್ತು ಹಾಕಿ ಹಾಕ್ತೀವಿ ಜೊತೆಗೆ ಸಾಕಷ್ಟು ಆಟೋ ಚಾಲಕರು ಒಂದೊಂದು ಗಾಡೀಲಿ ಐದೈದು ಜನ ಅವರವ್ರ ಏರಿಯಾಗಳಿಂದ ಬರ್ತಾರೆ ಅವಕ್ಕೆ ಮಾತ್ರ ಅನುಮತಿ ಇರ್ತದೆ ಮಿಕ್ಕಿದ ಯಾವುದೇ ಗಾಡಿಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಓಡಾಡೋಕ್ಕೆ ಅನುಮತಿ ಇರೋದಿಲ್ಲ ಬೆಂಗಳೂರು ನಗರದಲ್ಲಿ ಎರಡು ಲಕ್ಷ ಹತ್ತು ಸಾವಿರ ಆಟೋಗಳಿಸಿದೆ ಬಹುತೇಕ ಆಟೋ ಚಾಲಕರು ಇದಕ್ಕೆ ಎಲ್ಲರೂ ಭಾಗವಹಿಸ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ನನ್ನ ಕೊಲೆ ಈಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ ಪ್ರಕಾಶ್ ಈಗ ನಾಳೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಆಟೋ ಸೇವೆ ಇರಲ್ಲ ಅಂತಕ್ಕಂಥದ್ದು ಇವರ ಬೇಡಿಕೆಯನ್ನು ಸರ್ಕಾರ ಯಾವತ್ತಾದರೂ ಕೇಳಿದೆಯಾ ಪರಿಗಣಿಸಿದೆಯಾ ಅಥವಾ ಏಕಾಏಕಿ ಥರ ಬಂದ್ಗೆ ಕರೆ ಕೊಟ್ಟಿದಾರಾ ಏನು ನಡೀತಾ ಇದೆ ಅಂತ ಸರ್ಕಾರ ಈವರೆಗೂ ಕೂಡ ಈ ವಿಚಾರವನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಸೊ ಹೀಗಾಗಿ ಸರ್ಕಾರದ ಈ ನಿರ್ಲಕ್ಷ್ಯ ಏನಿದೆ ಸೊ ಸಾಕಷ್ಟು ಆಟೋ ಚಾಲಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಈ ಹಿಂದೆ ಕೂಡ ಬೇರೆ ಬೇರೆ ಆಟೋ ಯೂನಿಯನ್ಗಳು ಸಾರಿಗೆ ಇಲಾಖೆಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಅಂದ್ರೆ ಬೈಕ್ ಟ್ಯಾಕ್ಸ್ ಏನಿದೆ ಅದು ಅನಧಿಕೃತವಾಗಿ ಜೊತೆಗೆ ವೈಟ್ ಬೋರ್ಡ್ ನ ಮೂಲಕವಾಗಿ ಹೇಗೆ ಸೇವೆಯನ್ನ ಕೊಡುತ್ತೆ ಅದು ಹೇಗೆಲ್ಲ ಕಾನೂನಿನ ಪ್ರಕಾರ ಉಲ್ಲಂಘನೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಖುದ್ದು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಆಟೋ ಯೂನಿಯನ್ಗಳೇ ಮಾಡಿಕೊಟ್ಟಿದ್ರು ಹಾಗಿದ್ರೂ ಕೂಡ ಈ ವಿಚಾರವನ್ನ ಅಂದ್ರೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡ್ಬೇಕಾ ಅಥವಾ ರಾಜ್ಯದಲ್ಲಿ ಜಾರಿ ಮಾಡ್ಬೇಕಾ ಒಂದೊಮ್ಮೆ ಏನಾದ್ರೂ ಜಾರಿ ಮಾಡಬೇಕು ಅಂದ್ರೆ ಏನೆಲ್ಲ ಕಾನೂನಾತ್ಮಕ ವಿಚಾರಗಳನ್ನ ಆಯಾ ಟ್ಯಾಕ್ಸಿ ಕಂಪನಿಗಳು ಅನುಸರಿಸಬೇಕು ಇದು ಯಾವುದ್ರ ಬಗ್ಗೆ ಕೂಡ ಆಲೋಚನೆಯನ್ನು ಕೂಡ ಮಾಡಿರಲಿಲ್ಲ ಜೊತೆಗೆ ಆಯಾ ಕಂಪನಿಗಳ ಜೊತೆನೂ ಮಾತನಾಡಿರಲಿಲ್ಲ ಸೊ ಅನಧಿಕೃತವಾಗಿ ಇದ್ರೂ ಕೂಡ ಅದಕ್ಕೆ ಲೈಸೆನ್ಸ್ಡ್ ಇಲ್ಲದೆ ಇದ್ರೂ ಕೂಡ ನಗರದಲ್ಲಿ ಯಥೇಚ್ಛವಾಗಿ ಸಂಚಾರವನ್ನ ಮಾಡ್ತಾ ಇತ್ತು ಈಗಾಗಲೇ ರ್ಯಾಪಿಡ್ ಸೇರಿದಂತೆ ಒಂದಿಷ್ಟು ಆಪ್ ಬೇಸ್ಡ್ ಕಂಪನಿಗಳದ್ದು ಏನಿದೆ ಅದು ಕೋರ್ಟ್ನ ಹಂತದಲ್ಲಿದೆ ಅಂದ್ರೆ ತಾತ್ಕಾಲಿಕವಾಗಿ ಅದನ್ನ ತಡೆ ಹಿಡಿಯಲಾಗಿದೆ ಆ ಒಂದು ಸೇವೆಯನ್ನ ಆರಂಭಿಸಬೇಕಾ ಅಥವಾ ನಿಲ್ಲಿಸಬೇಕಾ ಅನ್ನುವಂಥದ್ದು ಕೂಡ ಸ್ಪಷ್ಟನೆ ಇಲ್ಲ ಸೊ ಹೀಗಾಗಿ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಕೂಡ ಈ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇಲ್ಲ ಸೊ ಇದರಿಂದ ರೋಸಿ ಹೋಗಿರುವಂತಹ ಆಟೋ ಯೂನಿಯನ್ಗಳು ನಾಳೆ ಅನಿವಾರ್ಯವಾಗಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ ಸೊ ಬೆಂಗಳೂರಲ್ಲಿ ಇಪ್ಪತ್ತೊಂದು ಆಟೋ ಯೂನಿಯನ್ಗಳಿಂದ ಈ ಒಂದು ಮುಷ್ಕರಕ್ಕೆ ಬೆಂಬಲ ಸಿಕ್ಕಿದೆ ಈ ಒಂದು ಇಪ್ಪತ್ತೊಂದು ಯೂನಿಯನ್ ಯೂನಿಯನ್ಗಳಿಂದ ಎರಡು ಲಕ್ಷ ಹತ್ತು ಸಾವಿರ ಚಾಲಕರು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಈ ಒಂದು ಆಟೋ ಸೇವೆಯನ್ನ ಸ್ಥಗಿತ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಹಂತ ಹಂತವಾಗಿ ಒಂದು ಆಟೋದಲ್ಲಿ ನಾಲ್ವರು ಐವರು ಆಟೋ ಚಾಲಕರು ನೇರವಾಗಿ ಸಿಎಂ ಮನೆಗೆ ಬರ್ತಾರೆ ಸೊ ಅಲ್ಲಿ ಸಿಎಂ ಮನೆಗೆ ಬಂದು ಮುತ್ತಿಗೆ ಹಾಕುವಂತಹ ಎಲ್ಲ ನಿರ್ಧಾರಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರವೂ ಕೂಡ ಬೆಂಗಳೂರಲ್ಲಿರುವಂತಹ ಪ್ರತಿಯೊಬ್ಬ ಆಟೋ ಚಾಲಕರಿಗೂ ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತು ಮಧ್ಯರಾತ್ರಿಯಿಂದಲೇ ಆಟೋ ಸೇವೆ ಸಂಪೂರ್ಣ ಸ್ತಬ್ಧ ಆಗಲಿದೆ ಮಾಹಿತಿಗಾಗಿ ಧನ್ಯವಾದ ಓಕೆ ಈಗ ತೀರ್ಮಾನಕ್ಕಂತೂ ಬಂದಿದ್ದಾರೆ ಆದರೆ ಸರ್ಕಾರ ಯಾಕೋ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇಲ್ಲ ಅವ್ರಿಗೇನಂದ್ರೆ ಈಗ ಆಟೋ ಚಾಲಕರು ಮುಷ್ಕರಕ್ಕೆ ಕರೆ ಕೊಟ್ರೆ ಅವರೇ ಆಟೋ ಓಡಿಸಲ್ಲ ಅವ್ರಿಗೆ ಸಂಪಾದನೆ ಇಲ್ಲ ಎಷ್ಟು ದಿನ ಮಾಡ್ತಾರೆ ಒಂದು ದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಆಮೇಲಿಂದ ಅವ್ರ ಆಟೋ ತೆಗಿಲೇಬೇಕು ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ